ನಮಸ್ಕಾರ. ಇವತ್ತಿನ ದೃಶ್ಯ ಸಾದೃಶ್ಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂತಹ ಶ್ರೀಯುತ ಪದ್ಮಶ್ರೀ ಟಿ ಎಸ್ ಸತ್ಯನ್ ಛಾಯಾಗ್ರಾಹಕರಾಗಿ ಹೆಸರು ಮಾಡಿರ್ತಕ್ಕಂತಹ ಇವರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿರ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿಗಳ ಒಂದಾಗಿರ್ತಕ್ಕಂತಹ ಪದ್ಮ ಪ್ರಶಸ್ತಿ ಗೌರವವನ್ನು ಇವರು ತಮ್ಮದಾಗಿಸಿಕೊಂಡಿದ್ದು, ಇದೇ ತರಹದ ಅನೇಕ ಮಿತ್ರರು ನನ್ನ ವಿಶ್ವಾಸದ ಪರಿಧಿಯೊಳಗೆ ಕಂಡುಬರ್ತಾರೆ ಅನ್ನೋದು ನನಗೆ ಒಂದು ಹೆಮ್ಮೆಯ ಸಂಗತಿ. ಡಾಕ್ಟರ್ ಸಿ ಡಿ ನರಸಿಂಹಯ್ಯನವರು, ಪಂಡಿತ ತಾರಾನಾಥರು ಹಾಗೂ ಖ್ಯಾತ ಛಾಯಾಗ್ರಾಹಕರಾದ ಶ್ರೀಯುತ ಟಿ ಎಸ್ ಸತ್ಯನ್ರವರು, ನಾವೀಗ ಮಾತಾಡ್ತಿದ್ದೀವಲ್ಲ ಅವ್ರ ಬಗ್ಗೆ, ಇವರೆಲ್ಲ ನನ್ನ ಪಟ್ಟಿಯಲ್ಲಿರ್ತಕ್ಕಂತಹ ಪದ್ಮ ಪ್ರಶಸ್ತಿ ವಿಜೇತರಾದ ಹಿರಿಯ ಮಿತ್ರರು ಅನ್ನೋದು ಕೂಡ ಬಹಳ ಸಂತೋಷದ ಸಂಗತಿ. ಇವರುಗಳಲ್ಲಿ ಸತ್ಯನ್ ಅವ್ರ ಜೊತೆ ನಂದು ಸ್ವಲ್ಪ ವಿಶೇಷವಾದ ಗೆಳೆತನ ಅಂತಲೇ ಹೇಳಬೇಕಾಗುತ್ತೆ. ಈ ನಮ್ಮ ಸಾಮೀಪ್ಯಕ್ಕೆ ನಮ್ಮ ಸಮನಾದ ವೃತ್ತಿ ಬಾಂಧವ್ಯ ಛಾಯಾಗ್ರಹಣ ಮಾತ್ರ ಅಲ್ಲದೆ, ನಾನು ಜನಿಸೋಕ್ಕೆ ಬಹಳ ಮುಂಚೆನೆ ಶ್ರೀ ಸತ್ಯನ್ ಅವರು ನಮ್ಮ ಕುಟುಂಬದ ಹಿರಿಯರ ಜೊತೆ ಗೆಳೆತನ ಬೆಳೆಸ್ಕೊಂಡ್ಬಿಟ್ಟಿದ್ರು. ಇದು ಕೂಡ ಮತ್ತೊಂದು ಕಾರಣ ಇರಬಹುದು. ಸತ್ಯನ್ ಅವರು ಚಿಕ್ಕನಾಯಕನಹಳ್ಳಿಯಲ್ಲಿ ವೈದ್ಯ ವೃತ್ತಿಯನ್ನು ನಡೆಸ್ತಾ ಇದ್ದಂತಹ ತಂದೆಯವರ ಜೊತೆ ವಾಸವಾಗಿದ್ದಾಗ ಬಾಲ್ಯದಲ್ಲಿ ಅವರಿಗೆ ಜೊತೆಯಾಗಿದ್ದವರು ನಮ್ಮ ಚಿಕ್ಕ ತಾತನವರು, ಅಂದರೆ ಇಬ್ಬರು ಶಾಲೆಗೆ ಹೋಗ್ತಕ್ಕಂತಹ ಗೆಳೆಯರಾಗಿ ಬಾಲ್ಯದಿಂದ ಬೆಳೆದವರು. ನಮ್ಮ ತಾತನವರು ಸ್ವಾತಂತ್ರ್ಯ ಯೋಧ ಕೀರ್ತಿಶೇಷರಾದಂತಹ ಎಂ ಎಸ್ ಹನುಮಂತರಾಯರು ಅವರು ಸತ್ಯನ್ ಅವರ ತಂದೆಗೂ ಕೂಡ ಆತ್ಮೀಯರಾಗಿದ್ದಂಥವರು. ನಾನು ಫೋಟೋಗ್ರಫಿಯಲ್ಲಿ ತೊಡಗಿಸಿಕೊಂಡು ಅದನ್ನೇ ಒಂದು ಸಂಪಾದನಾ ವೃತ್ತಿಯನ್ನು ಮಾಡಿಕೊಂಡ ಮೇಲೆ ಈ ಶ್ರೀ ಹನುಮಂತರಾಯರು ಪ್ರಸಿದ್ಧ ಛಾಯಾಗ್ರಾಹಕರಾದ ಸತ್ಯನ್ ಅವರೊಂದಿಗೆ ತಾವು ಏಕವಚನದಲ್ಲಿ ಮಾತಾಡೋ ಗೆಳೆತನ ಇಟ್ಕೊಂಡಿದ್ದೀವಿ ಅಂತ ತಿಳಿಸಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಲ್ಲಿ ಸತ್ಯನ್ ಅವರು ತಮ್ಮ ದೆಹಲಿ ಉದ್ಯೋಗದ ನಂತರ, ಅಂದರೆ ತಮ್ಮ ವಿಜಯ ಯಾತ್ರೆಯನ್ನು ಮುಗಿಸ್ಕೊಂಡು ಅವರ ವಿಶ್ರಾಂತ ಜೀವನ ಕಳೆಯೋಕ್ಕೆ ಮೈಸೂರಿಗೆ ಬಂದು ನೆಲೆಸಿದರು. ಆ ನಂತರ ದೂರದಲ್ಲಿದ್ದಂತಹ ಸತ್ಯನ್ ನನಗೆ ಮತ್ತಷ್ಟು ಹತ್ತಿರ ಆಗ್ಬಿಟ್ರು ಅಂತಲೇ ಹೇಳಬೇಕಾಗತ್ತೆ. ಹೆಚ್ಚಾಗಿ ಯಾರ ಜೊತೆಗೂ ಬೆರೆದೇ ಇದ್ದಂತಹ, ಸದಾ ಅಂತರ್ಮುಖಿಗಳಾಗಿರತಕ್ಕಂತಹ ಸತ್ಯನ್ ಅವರು ಅದೃಷ್ಟವಶಾತ್ ಬಹಳ ಬೇಗ ನನ್ನ ಗೆಳೆತನನ್ನು ಪುರಸ್ಕರಿಸಿ ನನ್ನನ್ನು ಅಪಾರವಾಗಿ ಮೆಚ್ಕೊಂಡ್ಬಿಟ್ರು ಅಂತಲೇ ಹೇಳಬೇಕಾಗತ್ತೆ. 10-15 ದಿವಸಗಳು ಒಂದ್ಸಲ ನಮ್ಮ ಪರಸ್ಪರ ಭೇಟಿ ನಡೀತಾ ಇತ್ತು. ಅಲ್ಲದೆ ಆಗಾಗ ನಾವು ಚಿತ್ರೀಕರಣಕ್ಕೋಸ್ಕರ ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಸುತ್ತಾಡ್ತಾ ಇದ್ದಿದ್ದು ಉಂಟು. ಸಾಮಾನ್ಯವಾಗಿ ನಿಯಮಬದ್ಧವಾದ ಜೀವನ ಕ್ರಮನ ಅಳವಡಿಸಿಕೊಂಡಂತಹ ಶ್ರೀಯುತ ಟಿ ಎಸ್ ಸತ್ಯನ್ ಅವರಿಂದ ನಾನು ಕಲಿತ ಪಾಠಗಳನ್ನು ಒಂದು ದೊಡ್ಡ ಪಟ್ಟಿಯನ್ನಾಗಿಯೇ ಮಾಡಬಹುದು ಅಂತ ಹೇಳಬೇಕಾಗುತ್ತೆ. ಪೂರ್ವ ಸೂಚನೆ ಇಲ್ಲದೆ ಯಾರನ್ನೂ ಭೇಟಿ ಆಗ್ತಾ ಇರಲಿಲ್ಲ. ಅಂತಹ ಸತ್ಯನ್ ಅವರು ಒಂದ್ಸಲ ನಮ್ಮ ಮನೆಗೆ ಬರೋದಾಗಿ ತಿಳಿಸಿ ಒಂದು ರೀತಿ ಬಂದರು. ಆ ವೇಳೆಯಲ್ಲಿ ಅವರು ಬಹಳ ಹಾಸ್ಯವಾಗಿ ನನ್ನ ಮಡದಿಯ ಕೈ ರುಚಿಯಾದ ಮಸಾಲ ದೋಸೆನ, ಅಲ್ಲದೆ ಸ್ವಲ್ಪ ಸಕ್ಕರೆ ಸಮಸ್ಯೆ ಇದ್ದರೂ ಆಕೆಯ ಫಿಲ್ಟರ್ ಕಾಫಿಯನ್ನು ಹೀರ್ ಬಯಸಬೇಕು ಅಂತ ಅವರು ನನಗೆ ನೆನಪಿಸೋದನ್ನು ಕೂಡ ಮರೀಲಿಲ್ಲ. ಅವತ್ತಿನ ದಿವಸ ಅವ್ರು ಬರೋ ಸಮಯ ಇನ್ನೂ ಒಂದೆರಡು ನಿಮಿಷಗಳು ಇರುವಾಗಲೇ ನಾನು ಮನೆಯ ಹೊರವಾಗ್ಲಿಕ್ಕೆ ಬಂದು ಅವರನ್ನು ಹಾದಿಯಲ್ಲಿ ನಿರೀಕ್ಷಿಸಿದೆ. ಅಚ್ಚರಿ ಅನ್ನೋ ಥರ ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇದ್ದಂತಹ ಒಂದು ಅರಳಿ ಕಟ್ಟೆ ಮೇಲೆ ಸತ್ಯನ್ ಅವರು ಆಗಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಕಾಶದ ಕಡೆ ನೋಡ್ತಾ ಕಣ್ಣು ಹಾಯಿಸ್ತಾ ಇದ್ದಾರೆ. ಅರೆರೆ, ಅಲ್ಲೇ ಕುಳಿತಿದ್ದಾರೆ. ಬಹುಶಃ ನಮ್ಮ ಮನೆ ತಾಣ ಅವ್ರಿಗೆ ಸರಿಯಾಗಿ ತಿಳಿಲಿಲ್ವೇ, ಏನಪ್ಪ ಇದು ಅನ್ಕೊಂಡು ನಾನು ಕೂಡಲೇ ಅವ್ರ ಹತ್ರ ಹೊರಟೆ.
ನನ್ನನ್ನ ದೂರದಿಂದಾನೇ ಗಮನಿಸಿದಂತಹ ಅವರು ಕೂಡ ಎದ್ದು ನನ್ನ ಹತ್ರ ದಡದಡ ಅಂತ ಬರೋದಕ್ಕೆ ಪ್ರಾರಂಭಿಸಿದ್ರು. ನಾನು ಮನೆಯ ಚಿತ್ರಣ ಅವರಲ್ಲಿ ಸ್ಪಷ್ಟವಾಗಿದೆ ಅನ್ನೋದನ್ನು ಕೂಡ ಅವರಿಂದ ತಿಳ್ಕೊಂಡೆ. ಆದರೆ ನಾನು ಕೊಟ್ಟಿದ್ದ ಸಮಯಕ್ಕಿಂತ 4-5 ನಿಮಿಷ ಮುಂಚಿತವಾಗಿಯೇ ಅವರು ಈ ಸ್ಥಳಕ್ಕೆ ಆಗಮಿಸಿಬಿಟ್ಟಿದ್ದರಿಂದ ನಿಗದಿತ ಸಮಯ ಬರೋವರೆಗೂ ನಮ್ಮನೆಗೆ ಬರೋಕ್ಕೆ ಅವ್ರು ಕಾಯ್ತಾ ಇದ್ರು ಅನ್ನೋದು ನಂಗೆ ಆಮೇಲೆ ತಿಳಿಯಿತು. ಇದರಿಂದ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿದ್ದೆ ಅಲ್ಲದೆ ಸತ್ಯನ್ ಅವರ ಕಟ್ಟುನಿಟ್ಟಿನ ಜೀವನದ ಆಳ ಏನು ಅನ್ನೋ ಪರಿಚಯ ಕೂಡ ನನಗಾಯಿತು. ನನ್ನ ಕೆಲವು ಛಾಯಾಗ್ರಾಹಕ ಮಿತ್ರರು ಸತ್ಯನ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯನ ಸೂಚಿಸುವಾಗ ಅವರು ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯೋದೇ ಇಲ್ಲ ಕಣ್ರಿ, ಅವರು ತುಂಬ ಒಂದು ರೀತಿ ಬಿಗು ಸ್ವಭಾವದವರು ಅಂತ ಅವರ ಗುಣದ ಬಗ್ಗೆ ಸ್ವಲ್ಪ ಖಾರವಾಗಿ ಮಾತಾಡ್ತಾ ಇದ್ದಿದ್ದು ಉಂಟು. ಆದರೆ ನನ್ನ ವರ್ತನೆಯಿಂದಲೋ ಅಥವಾ ಹಿರಿಯರ ಪರಿಚಯ ಇದ್ದಿದ್ದರಿಂದಲೋ ಒಟ್ಟಿನಲ್ಲಿ ನಮ್ಮಿಬ್ಬರ ಸಖ್ಯ ಅಪಾರವಾಗಿ ಹತ್ತಿರ ಹತ್ತಿರ ಬಂತು ಅಂತ ಕೂಡ ನಾ ಹೇಳ್ಬೋದು. ಅದು ಅಲ್ಲದೆ ನಾನು ನಿರ್ವಹಿಸ್ತಾ ಇದ್ದಂತಹ ಒಂದು ಫೋಟೋಗ್ರಫಿ ಶಿಕ್ಷಣ ಸಂಸ್ಥೆ ಬಗ್ಗೆ ಅವರು ಅಪಾರ ಮೆಚ್ಚುಗೆ ಸಹ ವ್ಯಕ್ತಪಡಿಸ್ತಾ ಇದ್ರು. ಅದು ಅಲ್ಲದೆ ನಾನು ತರಬೇತಿ ನೀಡ್ತಾ ಇದ್ದ ವಿದ್ಯಾರ್ಥಿ ಮಿತ್ರರಿಗೆ ತರಬೇತಿ ಮುಗಿದ ಮೇಲೆ ಅವರು ತಮ್ಮ ಹಸ್ತಾಕ್ಷರ ಕೂಡ ನೀಡತಕ್ಕಂತಹ ಒಂದು ಅರ್ಹತಾ ಪತ್ರವನ್ನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಸ್ವತಃ ಆಗಮಿಸಿ ಅದನ್ನು ವಿತರಿಸ್ತಾ ಇದ್ರು, ವಿದ್ಯಾರ್ಥಿಗಳನ್ನು ಆಶೀರ್ವದಿಸ್ತಾ ಇದ್ರು. ಒಂದ್ಸಲ ನಾನು ಪೂರ್ವಯೋಜಿತ ಕಾರ್ಯಕ್ರಮದಂತೆ ಶ್ರೀ ಸತ್ಯನ್ ಅವರ ಮನೆಗೆ ಭೇಟಿ ಕೊಟ್ಟೆ. ಎಲ್ಲರ ಜೊತೆನೂ ಯಾವಾಗಲೂ ನನ್ನ ಹಾಸ್ಯ ಪ್ರಭಾವ ವ್ಯಕ್ತವಾಗ್ತಾ ಇರೋ ಥರ ಸತ್ಯನ್ ಅವರನ್ನು ಬಿಟ್ಟಿರಲಿಲ್ಲ. ಯಾವಾಗಲೂ ಹಾಸ್ಯ ಚಟಾಕಿಗಳ ವಿನಿಮಯದ ಜೊತೆನೇ ನಮ್ಮಿಬ್ಬರು ಭೇಟಿ ಪ್ರಾರಂಭ ಆಗ್ತಾ ಇತ್ತು. ಅನ್ನೇ ಅವ್ರ ಮನೆ ಒಳಾಂಗಣಕ್ಕೆ ಕಾಲಿಟ್ಟ ಕೂಡಲೇ ಹಜಾರದಲ್ಲಿ ಅವರು ಆಗಲೇ ಕಡತಗಳನ್ನು ಹರಡಿಕೊಂಡು ಕನ್ನಡಕಧಾರಿಯಾಗಿ ಕುಳಿತುಕೊಂಡು ಕಾರ್ಯೋನ್ಮುಖರಾಗಿ ಇದ್ಬಿಟ್ರು. ಅವ್ರನ್ನ ಕಂಡು ಕೂಡಲೇ ನಾನು ರಾಗವಾಗಿ ನಮಸ್ಕಾರ ಸರ್ ಅಂತ ಒಳಗೆ ಹೆಜ್ಜೆ ಇಟ್ಟೆ. ಅವರ ಪ್ರಿಯವಾದ ಆರಾಮ ಕುರ್ಚಿಗೆ ಒರಗಿ ತಾರಸಿ ಕಡೆ ಮುಖ ಮಾಡಿಕೊಂಡಿದ್ದಂಥ ಅವರು ಯಾವುದೋ ಭಾವನಾ ಲೋಕದಲ್ಲಿ ತಲ್ಲೀನರಾಗಿದ್ದಾರೆ ಅಂತ ಅನಿಸಿ ಅವರಿಗೆ ಎಚ್ಚರಾದಾಗಿ ಬನ್ನಿ 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 ಶರ್ಮಾ ಕೂತ್ಕೊಳ್ಳಿ ಅಂತ ಪಕ್ಕದಲ್ಲಿದ್ದಂಥ ಒಂದು ಕುರ್ಚಿ ಕಡೆ ತೋರಿಸಿದ್ರು. ಆರೋಗ್ಯವೇ ಸರ್, ಕೆಲಸಗಳು ಹೇಗೆ ನಡೀತಾ ಇದೆ ಅಂತ ನಾನು ಪ್ರಶ್ನೆ ಮಾಡುವಾಗ ಸತ್ಯನ್ ಅವರು ತಡತಟ ಅಂತ ಅವ್ರ ಕೈಲಿದ್ದ ಕರವಸ್ತ್ರದಿಂದ ಅವ್ರ ಕಣ್ಣುಗಳನ್ನು ಒಂದು ಸಲ ಒತ್ಕೊಂಡಿದ್ದನ್ನು, ಅಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಂಡಿದ್ದನ್ನು ನಾನು ಗಮನಿಸದೇ ಇರಲಿಲ್ಲ. ಒಂದೆರಡು ಕ್ಷಣ ಮೌನವಾಗಿದ್ದದ್ದೇ ಅಲ್ಲದೆ ಅವರು ತಮ್ಮ ಕಡತಗಳನ್ನೆಲ್ಲ ಜೋಡಿಸಿ ಎತ್ತಿಡೋ ಕೆಲಸ ಶುರು ಮಾಡಿದ್ರು. ಮತ್ತೆ ತಮ್ಮ ಮುಖನ ಸ್ವಲ್ಪ ಪಕ್ಕಕ್ಕೆ ಹೊರಳಿಸ್ತಾ ಇದ್ದಿದ್ದನ್ನು ಕೂಡ ನಾನು ಆಗ ಗಮನಿಸಿದ್ದೆ. ಏನೋ ಕಸಿವಿಸಿ ವಾತಾವರಣದ ವಾಸನೆ ನನ್ನ ಮೂಗಿಗೆ ಬಡಿದ್ಬಿಟ್ಟಿತ್ತು. ಒಂದೆರಡು ನಿಮಿಷಗಳ ನಂತರ ನಾನೇ ಸಾವರಿಸ್ಕೊಂಡು ಆತ್ಮೀಯತೆಯಿಂದ ಅವರಲ್ಲಿ ವಿಚಾರಿಸಿದೆ, ಸರ್ ಏನಾದರೂ ಅಡಚಣೆ ಆಯಿತೇ, ನಾನು ಬಂದಿದ್ದು ಇನ್ನೊಂದು ಸಲ ಬರ್ತೀನಿ ಬಿಡಿ ಅಂತ ಹೇಳಿದೆ. ಮುಂದುವರೆದು, ಸರ್ ಯಾಕೋ ನಿಮ್ಮ ಮನಸ್ಸಿಗೆ ಬೇಸರವಾದ ಹಾಗಿದೆ, ಏನು ಸಮಾಚಾರ? ನಾನು ಬಂದಿದ್ದರಿಂದ ನಿಮಗೆ ಛೇಛೆ ಹಾಗೇನಿಲ್ಲ, ನೀವು ಬಂದಿದ್ದು ಒಳ್ಳೇದಾಯಿತು, ಕೂತ್ಕೊಳ್ಳಿ ಅಂತ ನನ್ನನ್ನು ಸಮಾಧಾನ ಮಾಡಿ ಕೂಡಿಸಿದ್ರು. ಮುಂದಿನ ಮಾತನ್ನು ನಾನೇ ಪ್ರಾರಂಭಿಸಿದೆ, ಸರ್ ಯಾಕೋ ನಿಮಗೆ ಬೇಸರ ಆದ ಹಾಗಿದೆ, ನನ್ನ ಜೊತೆ ಹಂಚಿಕೊಳ್ಬಹುದ ವಿಷಯ ಆದರೆ ದಯವಿಟ್ಟು ತಿಳಿಸಿ, ಒಂದು ವೇಳೆ ಕೌಟುಂಬಿಕ ವಿಷಯ ಆದರೆ ತೊಂದರೆ ತಗೊಳ್ಳೋದು ಬೇಡ, ಪರವಾಗಿಲ್ಲ ಅಂದಾಗ ಅವರು ನಿಧಾನವಾಗಿ ಬಾಯಿ ತೆರೆದು ಉತ್ತರಿಸಿದ್ರು. ಶರ್ಮಜಿ, ನನ್ನ ಆತ್ಮೀಯರೊಬ್ಬರು ಇತ್ತೀಚೆಗೆ ತೀರ್ಕೊಂಬಿಟ್ರು, ಅವ್ರು ನೆನೆಸ್ಕೊಂಡು ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿತ್ತು. ನೀವು ಬಂದ್ರಿ ಒಳ್ಳೆಯದೇ ಆಯಿತು, ಅದರಿಂದ ಹೊರಬಂದೆ ನೋಡಿ, ಬೇರೆ ಏನೋ ಅಂಥದ್ದೇನೂ ಇಲ್ಲ ಅಂತ ಅವ್ರ ಚಿಂತೆಗೆ ಕಾರಣನ ಹೊರಗಿಡಿದ್ರು. ನಾನು ಮತ್ತಷ್ಟು ಆತಂಕದಿಂದ, ಓ ಸಾರಿ ಸರ್, ಸರ್ ಅಂದಹಾಗೆ ನಿಮ್ಮ ಆತ್ಮೀಯರು ಅಂದಮೇಲೆ ಅವ್ರಿಗೆ ನನಗೆ ಪರಿಚಿತರೇ ಆಗಿರ್ಬೇಕಲ್ವೇ, ಯಾರು ಸರ್ ಅವರು, ಯಾವಾಗ ತೀರ್ಕೊಂಡ್ರು ಅನ್ನೋ ಪ್ರಶ್ನೆಗಳನ್ನೆಲ್ಲ ಒಂದೇ ಸಮನೆ ಅವರ ಮುಂದೆ ಒಡ್ಡಿದೆ. ಅವರ ಕರವಸ್ತ್ರದಿಂದ ಮತ್ತೊಂದು ಸಲ ಕಣ್ಣು ಒರೆಸ್ಕೊಂಡು ಮತ್ತೆ ಮೌನಕ್ಕೆ ಜಾರಿದ್ರು. ನಾನು ಸ್ವಲ್ಪ ಹೊತ್ತು ಹಾಗೇ ಮೌನವನ್ನು ನುಂಗಿಕೊಂಡು ಕೆಲವು ಕ್ಷಣಗಳು ಬಿಟ್ಟು, ಸರ್ ಏನಾಗಿತ್ತು ಸರ್,
ಅವ್ರು ವಯಸ್ಸಾದವರ ನನಗೆ ಪರಿಚಯದವ್ರು ತಾನೆ, ಅವ್ರ ಹೆಸರೇನು ಅಂತ ಪ್ರಶ್ನೆಗಳ ಸುರುಮಳೆನೆ ಅವ್ರ ಮುಂದೆ ಗರದೆ. ಸತ್ಯನ್ ಅವರು ಸಾವಧಾನವಾಗಿ ಆಗಸ್ದತ್ತ ನೋಡ್ತಾ ಹೇಳಿದ್ರು, ಅವರು ನಿಮಗೂ ಪರಿಚಯದವರೇ, ನಿಜ ಅವ್ರ ಹೆಸರು ನೆಗೆಟಿವ್ ಅಂತ ಅಂತ ಹೇಳಿದ್ರು. ಈ ಮಾತನ್ನು ಹೇಳ್ತಾ ಅವರು ಮತ್ತೊಮ್ಮೆ ತಮ್ಮ ಕಣ್ಣುಗಳನ್ನು ಒತ್ತುಕೊಂಡು ತಮ್ಮ ತಲೆನ ಕುರ್ಚಿಗೆ ಒರಗಿಸ್ಬಿಟ್ರು. ಅವರು ತಮ್ಮ ಸುತ್ತಮುತ್ತ ಹರಡ್ಕೊಂಡಿದ್ದಂಥ ಫೈಲ್ಗಳತ್ತ ಒಂದ್ಸಲ ನಾನು ನೋಟ ಬೀರಿದೆ. ಅದು ಸಾಮಾನ್ಯವಾಗಿ ಫೋಟೋಗ್ರಾಫರ್ಗಳಾದ ನಾವು ನಮ್ಮ ಫೋಟೋಗಳನ್ನು ಸಂಗ್ರಹಿಸೋದಕ್ಕೆ ಜೋಪಾನ ಮಾಡೋದಕ್ಕಿಂತಲೇ ಹೆಚ್ಚಾಗಿ ನಮ್ಮ ನೆಗೆಟಿವ್ಗಳನ್ನು ಸಿದ್ಧಪಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಅದಕ್ಕಾಗಿ ನಾವು ಆಲ್ಬಮ್ಗಳನ್ನು ಬಳಸ್ತೀವಿ. ಅಂತಹ ನೆಗೆಟಿವ್ ಆಲ್ಬಮ್ಗಳನ್ನು ಅವರು ಎದುರುಗಡೆ ಹರಡ್ಕೊಂಡಿದ್ರು. ಅವುಗಳನ್ನೆಲ್ಲ ನೋಡಿದ ಮೇಲೆ ಅವರ ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ತುಡಿತ ತೀರ್ಕೊಂಡವ್ರ ಹೆಸರು ನೆಗೆಟಿವ್ ಅಂತ ಅಂತ ಹೇಳುವ ಮಾತಿನ ಒಳ ಅರ್ಥ ಕ್ಷಣಾರ್ಧದಲ್ಲಿ ನನಗೆ ತಿಳಿದುಬಿಡ್ತು. ಅಮೂಲ್ಯವಾಗಿರತಕ್ಕಂತಹ ದಾಖಲೆಗಳಾಗಿರುವ ಫೋಟೋಗಳನ್ನು ಎಲ್ಲರೂ ತಮ್ಮ ತಮ್ಮ ಆಲ್ಬಮ್ಗಳಲ್ಲಿ ಜೋಪಾನವಾಗಿ ರಕ್ಷಿಸೋದು ಕೂಡ ಎಲ್ಲರಿಗೂ ಇರತಕ್ಕಂಥ ಅನುಭವ. ಆದರೆ ಜವಾಬ್ದಾರಿಯುತರಾಗಿರ್ತಕ್ಕಂಥ ಕೆಲವು ಫೋಟೋಗ್ರಾಫರ್ಗಳಿಗೆ ತಮ್ಮಲ್ಲಿರೋ ಮುದ್ರಿತ ಫೋಟೋಗಳಿಗಿಂತನೂ ಫೋಟೋಗಳ ಮಾತೃಕೆಗಳಾಗಿರ್ತವಲ್ಲ ನೆಗೆಟಿವ್ಗಳು ಅಂತ, ಅವುಗಳ ಬಗ್ಗೆ ಜೋಪಾನವಾಗಿ ಅದಕ್ಕೂ ಒಂದು ಆಲ್ಬಮನ್ನು ಮಾಡಿಕೊಂಡು ಅದರಲ್ಲಿ ರಕ್ಷಿಸೋದಕ್ಕೆ ಹೆಚ್ಚಿನ ಕಾಳಜಿ ಇರತಕ್ಕಂತಹ ಸಂಗತಿ ನನಗೆ ಕೂಡ ಅನುಭವವಾದ ಸಂಗತಿನೇ. ಹೌದು, ವೃತ್ತಿಪರ ಛಾಯಾಗ್ರಾಹಕ ಆಗಿರ್ತಕ್ಕಂಥ ನಾನು ನನ್ನ 50 ವರ್ಷಗಳ ಹಿಂದಿನ ನೆಗೆಟಿವ್ಗಳನ್ನು ಕೂಡ ನಿನ್ನೆ ಮೊನ್ನೆ ನೆಗೆಟಿವ್ ಥರನೇ ಜೋಪಾನ ಮಾಡಿರೋದು ಸಹ ಇನ್ನೊಂದು ವಾಸ್ತು ಸಂಗತಿ ಅಂತ ಹೇಳಬೇಕಾಗುತ್ತೆ. ಛಾಯಾಚಿತ್ರಗಳ ಮೂಲ ನೆಗೆಟಿವ್ಗಳನ್ನು ನಮ್ಮ ಬಳಿ ಜೋಪಾನವಾಗಿ ನಾವು ಇರಿಸ್ಕೊಂಡಿದ್ರೆ ಮುಂದೆ ಯಾವಾಗ ಬೇಕಾದರೂ ಎಷ್ಟು ಪ್ರತಿಗಳನ್ನು ಬೇಕಾದರೂ ಯಾವ ಅಳತೆಗೆ ಬೇಕಾದರೂ ನಾವು ದೊಡ್ಡದು ಮಾಡಿ ಮುದ್ರಿಸೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದು ನಮ್ಮ ಬಳಿ ಇರತಕ್ಕಂತಹ ಮಂತ್ರ ದಂಡದಂತೆ ನಮ್ಮ ನೆಗೆಟಿವ್ಗಳು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಫೋಟೋಗ್ರಫಿ ಕ್ಷೇತ್ರ ಕಾಲದ ಪ್ರಭಾವದಿಂದ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ನೆಗೆಟಿವನ್ನು ಬಳಸಿ ಚಿತ್ರಿಸೋ ತಂತ್ರಜ್ಞಾನ ಈಗ ಇತಿಹಾಸದಲ್ಲಿ ಮರೆಯಾಗ್ಬಿಟ್ಟಿದೆ. ಅದು ಅಲ್ಲದೆ ಇವತ್ತು ನಮ್ಮ ಬಳಿ ಉಳಿದಿರತಕ್ಕಂತಹ ಅಮೂಲ್ಯವಾದ ನೆಗೆಟಿವ್ಗಳಿಂದ ಛಾಯಾಚಿತ್ರಗಳನ್ನು ಮುದ್ರಿಸ್ಕೊಳ್ಳೋ ತಂತ್ರಜ್ಞಾನವೂ ಸಹ ನಮ್ಮ ಕೈಗೆ ಸಿಕ್ಕದಂತೆ ಬಹಳ ದೂರ ಆಗಿ ಉಳಿದುಬಿಟ್ಟಿದೆ ಅಂತ ಹೇಳಬೇಕು. ಫಿಲಮ್ಗಳೇ ಇಲ್ಲದೆ ಇರತಕ್ಕಂತಹ ಡಿಜಿಟಲ್ ಕ್ಯಾಮರಾಗಳಲ್ಲಿ ಫೋಟೋಗಳನ್ನು ತೆಗೆಯುವ ಚಿತ್ರಿಸುವ ಈ ಒಂದು ದಿನಗಳಲ್ಲಿ ಕತ್ತಲ ಕೋಣೆ ಅಂತ ನಾವು ಹೇಳ್ತಿದ್ವಲ್ಲ ಇನ್ ಡಾರ್ಕ್ ರೂಮ್ ಅಂತ, ಅದೇ ಇಲ್ಲದೆ ಬೆಳಕಿನಲ್ಲೇ ಈ ಫೋಟೋಗಳನ್ನು ಮುದ್ರಿಸೋ ತಂತ್ರಜ್ಞಾನ ಕೂಡ ನಮಗೆ ಬಂದಿರೋದ್ರಿಂದ ಆ ನೆಗೆಟಿವ್ಗಳಿಂದ ಫೋಟೋಗಳನ್ನು ಪರಿವರ್ತನೆ ಮಾಡೋ ಕಾರ್ಯ ಕೂಡ ಬಹಳ ಕಷ್ಟ ಸಾಧ್ಯ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಹಣ ಸಹ ಮುಂಚೆಗಿಂತ 10-20 ಪಟ್ಟು ಹೆಚ್ಚಾಗಿ ಖರ್ಚಾಗೋದು ಸಾಧ್ಯ. ಒಟ್ಟಿನಲ್ಲಿ ವೃತ್ತಿಪರ ಛಾಯಾಗ್ರಾಹಕರ ದೃಷ್ಟಿಯಲ್ಲಿ ತಮ್ಮ ಹಳೆ ಚಿತ್ರಗಳನ್ನು ಮತ್ತೆ ಮುದ್ರಿಸ್ಕೊಳ್ಳೋದು ಒಂದು ದುಸ್ಸಾಧ್ಯವಾದ ಕೆಲಸ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಮತ್ತೊಂದು ಸಮಸ್ಯೆ ಅಂದರೆ ಕಳೆದ ತಲೆಮಾರಿನ ಫೋಟೋಗ್ರಾಫ್ಗಳಿಗೆಲ್ಲ ಇವತ್ತಿನ ತಂತ್ರಜ್ಞಾನ ಸ್ವಲ್ಪ ದೂರ ಕೂಡ ಆಗಿರೋದ್ರಿಂದ ಹೊಸ ಪ್ರಪಂಚಕ್ಕೆ ಹಳೆ ತಲೆಮಾರಿನವರು ಹೊಂದ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ. ಬಹುಪಾಲು ಹಳಬರು ಈ ಕಾರಣದಿಂದನೇ ಇವತ್ತಿನ ಫೋಟೋಗ್ರಫಿಯಿಂದ ಸ್ವಲ್ಪ ದೂರ ಆಗಿದ್ದಾರೆ ಅಂತ ಹೇಳಬೇಕು. ಕಳೆದ ತಲೆಮಾರಿನಲ್ಲಿ ಸ್ವತಃ ಛಾಯಾಚಿತ್ರಗಳನ್ನು ಸಂಸ್ಕರಿಸೋದು ಮುದ್ರಿಸೋದು ತಂತ್ರಜ್ಞಾನನ ಪರಿಚಯ ಇಟ್ಕೊಂಡಿದ್ದಂತಹ ನಾನು ಅದೃಷ್ಟವಶಾತ್ ಅನೇಕ ದಶಕಗಳ ಹಿಂದೆಯೇ, ಸುಮಾರು 30-40 ವರ್ಷದ ಹಿಂದೆಯೇ ಇವತ್ತಿನ ಆಧುನಿಕ ಡಿಜಿಟಲ್ ತಂತ್ರಜ್ಞಾನದ ಅನೇಕ ಬಗೆಯ ತಂತ್ರಗಾರಿಕೆಯನ್ನು ಸಹ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಈ ಕ್ಷೇತ್ರದಲ್ಲೂ ಸಹ ನಾನು ಅಲ್ಪ ಸ್ವಲ್ಪ ಮುಂದುವರಿಯೋದಕ್ಕೆ ಸಾಧ್ಯವಾಗಿದೆ ಅಂತಲೇ ಹೇಳಬೇಕು. ಈ ಕಾರಣದಿಂದ ಸತ್ಯನ್ ಅವರ ವಿಷಾದಪೂರಿತವಾದ ಮಾತುಗಳು, ಅಂದರೆ ನೆಗೆಟಿವ್ ಅನ್ನೋ ಮಿತ್ರರು ತೀರ್ಕೊಂಡ್ರು ಅನ್ನುವ ವಾಕ್ಯದ ಆಂತರ್ಯವನ್ನು ಅರಿಯೋದಕ್ಕೆ ನಾನು ಹೆಚ್ಚು ಸಮಯ ತಗೊಳ್ಳಲಿಲ್ಲ. ಅವರ ಮಾತುಗಳನ್ನು ಕೇಳಿ ನಾನು ಕೂಡ ಸ್ವಲ್ಪ ವಿಚಲಿತನಾಗಿದ್ದೆ. ಅಲ್ಲದೆ ಕುರ್ಚಿನ ಮತ್ತಷ್ಟು ಅವರ ಹತ್ತಿರ ಕೇಳ್ಕೊಂಡು ಅವರ ತೊಡೆ ಮೇಲೆ ನನ್ನ ಕೈ ಇರಿಸಿ ಎರಡು ಸಾಂತ್ವನದ ನುಡಿಗಳನ್ನು ಅವರ ಹತ್ರ ಸಂತೈಸಿದೆ. ನೊಂದ್ಕೋಬೇಡಿ ಸರ್, ನಿಮ್ಮ ನೋವು ನನಗೆ ಅರ್ಥವಾಗತ್ತೆ. ನಾನು ಸಹ ನಿಮ್ಮದೇ ದೋಣಿಯಲ್ಲಿ ಸಾಕ್ತಾ ಇರೋ ವ್ಯಕ್ತಿ ಆಗಿರೋ ಕಾರಣ ನಿಮ್ಮ ನೋವಿನ ಆಳ
ನನಗೆ ಸಂಪೂರ್ಣ ಪರಿಚಯ ಆಗಿದೆ. ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ. ಈ ವೇಳೆಯಲ್ಲಿ ನಾವು ನೆನಪಿಸ್ಕೋಬೇಕಾದ್ದು, ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ಲ, ಕಾಲಾಯ ತಸ್ಮೈ ನಮಃ ಅನ್ನೋ ಸೂತ್ರನೇ ಅಲ್ವೇ ಅನ್ನೋ ತರಹ ಕೆಲವು ಮಾತುಗಳನ್ನು ಆಡಿ ಅವರ ಹಿರಿದಾದ ಕರಗಳನ್ನು ಒಂದ್ಸಲ ಮೃದುವಾಗಿ ಒತ್ತುತ್ತಾ ಅವ್ರನ್ನ ಮತ್ತಷ್ಟು ಸಂತೈಸೋದಕ್ಕೆ ಪ್ರಯತ್ನ ಮಾಡಿದೆ. ನಾನು ಒತ್ತುತ್ತಾ ಇದ್ದಂತಹ ಈ ಸೂಕುಗಟ್ಟಿರ್ತಕ್ಕಂತಹ ವೃದ್ಧ ಬೆರಳುಗಳು ಒಂದು ಕಾಲದಲ್ಲಿ ತಮ್ಮ ಮೃದು ಸ್ಪರ್ಶದಿಂದ ಭಾರತದ ಮಹಾನ್ ವ್ಯಕ್ತಿಗಳನ್ನು ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ದಿಗ್ಗಜಗಳ ಸ್ವರೂಪನೂ ಸಹ ಕ್ಷಣ ಮಾತ್ರದಲ್ಲಿ ಗುಂಡಿಯನ್ನು ಒತ್ತಿ ಸೆರೆ ಹಿಡಿದಿತ್ತು. ಆ ಕೈಗಳನ್ನು ನಾನೀಗ ಹಿಡ್ಕೊಂಡಿದ್ದೀನಿ ಅನ್ನೋ ಸಂಗತಿ ನೆನಪಿಗೆ ಬಂದಾಗ ನಿಜಕ್ಕೂ ನನಗೆ ಸಾರ್ಥಕ್ಯ ಕಾಡ್ತಾ ಇತ್ತು. ಪಂಡಿತ ಜವಾಹರಲಾಲ್ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಶ್ರೀಮತಿ ಇಂದಿರಾಗಾಂಧಿಯವರು, ವಿನೋಬಾ ಭಾವೆಯವರು, ಇವರೇ ಅಲ್ಲದೆ ವಿದೇಶಿ ಗಣ್ಯರಾಗಿರ್ತಕ್ಕಂತಹ ಚಕ್ರವರ್ತಿನಿ ಎಲಿಜಬೆತ್, ಮಾರ್ಗರೇಟ್ ಥ್ಯಾಚರ್, ರಷ್ಯಾದ ಕ್ರಿಶ್ಚೇವ್, ಈ ತರಹದ ಅನೇಕ ಗಣ್ಯಾತಿ ಗಣ್ಯರ ಛಾಯಾಚಿತ್ರಗಳನ್ನು ಚಿತ್ರಿಸಿದ್ದ ಹಸ್ತ ಇದಾಗಿತ್ತು. ಇಂತಹ ಹಸ್ತಾನ ಸ್ಪರ್ಶಿಸೋದ ಹಾಗೂ ಪ್ರೀತಿಯಿಂದ ನೇವರಿಸುವಂತಹ ಭಾಗ್ಯ ನನಗೆ ಸಾರ್ಥಕ ನೀಡೋ ಸಂಗತಿ ಕೂಡ ಹೌದಲ್ವೇ. ಒಟ್ಟಿನಲ್ಲಿ ದಿಢೀರನೆ ಬದಲಾಗಿರ್ತಕ್ಕಂತಹ ಡಿಜಿಟಲ್ ತಂತ್ರಜ್ಞಾನ, ಕಳೆದ ಒಂದು ಶತಮಾನದಿಂದ ಪ್ರವಹಿಸ್ತಾ ಇದ್ದಂತಹ ಛಾಯಾಗ್ರಹಣ ಕಲಾಕ್ಷೇತ್ರದ ನದಿಯ ಪಥವನ್ನ ಬೇರೆಡೆಗೆ ಥಟ್ ಅಂತ ತಿರುಗಿಸ್ಬಿಡ್ತು ಅಂತ ಹೇಳ್ಬೋದು. ಹೊಸದಾಗಿರ್ತಕ್ಕಂತಹ ಬೇರೆ ಹರಿವೊಂದು ಸಹ ಪ್ರಾರಂಭ ಆಗ್ಬಿಟ್ಟು ಕಳೆದ ತಲೆಮಾರಿನಲ್ಲಿ ಹಲವು ಛಾಯಾಗ್ರಾಹಕರು ಹಳೆ ನದಿಯಿಂದ ಹೊಸ ಹರಿವಿಗೆ ಜಿಗಿಯಲಾಗದೆ ಬತ್ತಿ ಹೋದ ಸರೋವರದಲ್ಲಿರ್ತಕ್ಕಂತಹ ಮೀನುಗಳಾಗ್ಬಿಟ್ಟು ತಮ್ಮ ವೃತ್ತಿಯನ್ನ ನಿಲ್ಲಿಸಿ ಉಸಿರು ಕಟ್ಕೊಂಡ್ಬಿಟ್ರು ಅಂತ ವಿಷಾದದಿಂದ ಹೇಳಬೇಕಾಗಿದೆ. ರಾಷ್ಟ್ರಮಟ್ಟದ ಉನ್ನತ ಗೌರವ ಆಗಿರ್ತಕ್ಕಂತಹ ಪದ್ಮ ಪುರಸ್ಕಾರಗಳನ್ನು ಪಡೆದಿರತಕ್ಕಂತಹ ಕೆಲವೇ ಪ್ರತಿಭಾವಂತ ಛಾಯಾಗ್ರಾಹಕರಲ್ಲಿ ನಮ್ಮ ಶ್ರೀಯುತ ಸತ್ಯನ್ ಅವರು ಒಬ್ಬರಾಗಿದ್ದಾರೆ. ಅದು ಅಲ್ಲದೆ ವಿಶ್ವದ ಅನೇಕ ಪ್ರಮುಖ ವೇದಿಕೆಗಳಲ್ಲಿ ತಮ್ಮ ಮನೋಜ್ಞ ಚಿತ್ರಗಳನ್ನು ಪ್ರದರ್ಶಿಸೋದ್ರ ಮೂಲಕ ಕನ್ನಡಿಗರು ಅವರನ್ನು ಕಂಡು ಹೆಮ್ಮೆ ಪಡಬೇಕಾದಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಟಿ ಎಸ್ ಸತ್ಯನ್ ಅವರು ಇವತ್ತು ತಮ್ಮ ತಂತ್ರಜ್ಞಾನದ ಜೊತೆಗೇನೆ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ನಾನು ಹೊಂದಿದ್ದ ಆತ್ಮೀಯ ಒಡನಾಟದ ನೆನಪು ಮಾತ್ರ ಅಲ್ಲದೆ ಅವ್ರ ಬಗ್ಗೆ ನಾನು ಬರೆದ ಅನೇಕ ಪತ್ರಿಕಾ ಲೇಖನಗಳು, ನಾನು ಚಿತ್ರಿಸಿರ್ತಕ್ಕಂತಹ ಅವರ ಅನೇಕ ರೂಪಚಿತ್ರಗಳು, ಅದು ಮಾತ್ರನೇ ಅಲ್ಲದೆ ಅವರೊಡನೆ ನಾನು ಮೈಸೂರು ಆಕಾಶವಾಣಿಗೋಸ್ಕರ ಸಿದ್ಧಪಡಿಸಿದಂತಹ ಒಂದು ಸಂದರ್ಶನದ ಧ್ವನಿ ಮುದ್ರಣ ಇವತ್ತು ಆಕಾಶವಾಣಿಯಲ್ಲಿ ಆಗಾಗ ಮತ್ತೆ ಮತ್ತೆ ಪ್ರಸಾರವಾಗ್ತಾ ಇರತಕ್ಕಂತಹ ಶಾಶ್ವತ ಸಂಗ್ರಹ ಆಗಿ. ಹಾಗಾದ್ರೆ ಈ ಕ್ಷೇತ್ರ ನಿಮಗೆ ಒಂದು ಆಕಸ್ಮಿಕ ಪ್ರವೇಶ ಅಂತ ಹೇಳ್ತೀರೇನು? ಹಾಗೇನು ಇಲ್ಲ, ನಾನು ವಿದ್ಯಾರ್ಥಿ ಜೀವನದಿಂದ ವೃತ್ತಿ ಜೀವನಕ್ಕೆ ಅನೇಕ ಕೆಲಸ ಮಾಡ್ತಾ ಇದ್ದೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಪರಿವರ್ತನೆಗೊಳ್ತಾ ಇದ್ದ ಆ ಸಮಯದಲ್ಲಿ ಈ ಘಟನೆ ನಡೆಯಿತು. ನಾನು ಬಹಳ ದಿವಸಗಳಿಂದ ನನ್ನಲ್ಲಿ ಮನೆ ಮಾಡಿದ್ದ ಆಸೆಯನ್ನ ಇತರರ ಕ್ಯಾಮರಾದಲ್ಲಿ ಪ್ರಯೋಗ ಮಾಡಿ ಯಶಸ್ಸಿನ ಸುಳಿವು ಕಂಡುಕೊಂಡ ಮೇಲೆ ಈ ಕ್ಷೇತ್ರಕ್ಕೆ ಬರಬೇಕು ಎಂಬ ನಮ್ಮದು ನಂಬಿಕೆಯಿಂದ ಕಾಲಿಟ್ಟೆ ಅಂತಾನೆ ಹೇಳಬೇಕು. ಮೈಸೂರು ಆಕಾಶವಾಣಿ ನಿಲಯ ಅದನ್ನು ಆಗಾಗ ಮರುಪ್ರಸಾರ ಮಾಡ್ತಾ ಶ್ರೀಯುತ ಸತ್ಯನ್ ಅವರಿಗೆ ಮರುಹುಟ್ಟು ನೀಡ್ತಾ ಇದೆ ಅನ್ನೋದು ಸಹ ನನ್ನ ಧನ್ಯತಾ ಭಾವವನ್ನು ಹೆಚ್ಚಿಸಿರೋ ಒಂದು ಸಂಗತಿ. ಟಿ ಎ ಸತ್ಯನ್ ಅವರು ನಮ್ಮ ಮನೆಗೆ ಆಗಾಗ ಆಗಮಿಸ್ತಾ ಇದ್ದಿದ್ದು, ನಾನು ಅವ್ರ ಮನೆಗೆ ಭೇಟಿ ನೀಡ್ತಾ ಇದ್ದು, ಈ ವಿಚಾರನೆಲ್ಲ ನಿಮಗೆ ನಾನು ಆಗಲೇ ತಿಳಿಸಿದ್ದೀನಿ. ಹಾಗಾಗಿ ಮೇಲಿನ ಈ ಮುಂಚೆ ತಿಳಿಸಿದ ಒಂದು ಘಟನೆ ನಡೆದು ಸುಮಾರು ಒಂದು ವರ್ಷದ ನಂತರ ಸತ್ಯನ್ ಅವ್ರ ಮನೆಗೆ ನಾನು ಒಂದ್ಸಲ ಭೇಟಿ ನೀಡಿದೆ. ಅಲ್ಲಿ ನನಗೆ ಮತ್ತೊಂದು ಅಚ್ಚರಿ ಕಾದಿತ್ತು. ಎಂದಿನಂತೆ ನಾನು ನಮಸ್ಕಾರ ಸರ್ ಅನ್ನೋ ಸಮರ್ಪಣೆ ಜೊತೆಗೆ ಅವ್ರ ಮನೆಗೆ ಹೊಕ್ಕಾಗ ಅಲ್ಲಿ ಕಂಡದ್ದು ನೆಲದ ಮೇಲೆ ಹರಡಿದ್ದಂತಹ ಸುಮಾರು 30-40 ವರ್ಣ ಪಾರದರ್ಶಿಕೆಗಳು, ಅಂದರೆ ಕಲರ್ ಸ್ಲೈಡ್ಸ್ ಅಂತೀವಲ್ಲ, ಅವುಗಳನ್ನೆಲ್ಲ ಹರಡ್ಕೊಂಬಿಟ್ಟು ಸತ್ಯನ್ ಅವರು ತಮ್ಮ ಕೈಲಿ ಹಿಡಿದಿದ್ದ ದೊಡ್ಡದಾದ ಒಂದು ಕತ್ರಿ ಸಹ ಇಟ್ಕೊಂಡು
ನನ್ನನ್ನ ಬನ್ನಿ ಬನ್ನಿ ಶರ್ಮಾ ಅಂತ ಸ್ವಾಗತಿಸಿದ್ರು. ಆಮೇಲೆ ಬನ್ನಿ ಶರ್ಮಾ, ನೀವು ಸಹ ಸ್ವಲ್ಪ ಈ ಕಡತ ಯಜ್ಞದಲ್ಲಿ ಕೈ ಜೋಡಿಸಿ ಅಂದಾಗ ವಾಸ್ತವ ಸಂಗತಿ ಏನು ಅಂತ ಅರ್ಥವಾಗ್ದೇನೆ ನೆಲದ ಮೇಲೆ ಹರಡಿದಂತಹ ಸ್ಲೈಡ್ಗಳನ್ನೆಲ್ಲ ಕಂಡು ನಾನು ಸ್ವಲ್ಪ ಅವಾಕ್ಕಾದೆ. ಕೆಳಗೆ ಬಿದ್ದಿದ್ದಂತಹ ವರ್ಣ ಪಾರದರ್ಶಕಗಳು ಎಲ್ಲವೂ ಕೂಡ ಮಧ್ಯದಲ್ಲಿ ಕತ್ತರಿಸಿಬಿಟ್ಟು ಅವುಗಳ ಮುಂದೆ ಬಳಕೆಗೆ ಬರದೇ ಇರೋ ತರಹ ಮಾಡಿಬಿಟ್ಟು ಅವುಗಳ ಸ್ವರೂಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ರು. 10-20 ದೊಡ್ಡ ದೊಡ್ಡದ ಅಳತೆ ಛಾಯಾಚಿತ್ರಗಳು ಸಹ, ಕಪ್ಪು ಬಿಳುಪು ಛಾಯಾಚಿತ್ರಗಳು ಸಹ 2-3 ತುಂಡಾಗಿ ಕತ್ತರಿಸ್ಬಿಟ್ಟು ನೆಲದ ಮೇಲೆಲ್ಲ ಹರಡ್ಬಿಟ್ಟಿತ್ತು. ವೃತ್ತಿಪರ ಛಾಯಾಗ್ರಾಹಕನಾಗಿರೋ ನನಗೆ ಈ ದೃಶ್ಯನ ಕಂಡು, ಅದು ಸತ್ಯನ್ರವರು ತೆಗೆದಿರತಕ್ಕಂಥ ಚಿತ್ರಗಳು ಹೀಗೆ ಹಾಳಾಗ್ತಾ ಇವೆ ಅನ್ನೋದನ್ನು ಕಂಡು ಒಂದೇ ಸಲಕ್ಕೆ ಸಿಡ್ಲು ಬಡ್ದಾಗ ಆಗ್ಬಿಟ್ಟಿತ್ತು. ಅಯ್ಯೋ, ಇದೇನು ಮಾಡ್ತಿದ್ದೀರ ಸರ್, ನಿಮ್ಮ ಕೆಲಸ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದಾಗ ಸತ್ಯನ್ ಅವರು ಒಂದು ನಿಮಿಷ ತಮ್ಮ ಪ್ರಯತ್ನ ನಿಲ್ಲಿಸಿ ತಮ್ಮ ಮನಸ್ಸಿನಲ್ಲಿರೋ ಇಂಗಿತಾನ ನನಗೆ ಸಾವಧಾನವಾಗಿ ವಿವರಿಸಿದ್ರು. ಅವರ ಅಭಿಪ್ರಾಯದ ಪ್ರಕಾರ ಅವ್ರ ಹತ್ರ ಅಪಾರವಾದ ಚಿತ್ರಗಳು ಹಾಗೂ ಬಣ್ಣದ ಸ್ಲೈಡ್ಗಳು ಸಂಗ್ರಹನೇ ತುಂಬಿಕೊಂಡಿದೆ. ಅವುಗಳಲ್ಲಿ ಹಲವು ಪುನರಾವರ್ತಿತವಾಗಿವೆ, ಅಂದರೆ ರಿಪೀಟೆಡ್ ಸ್ಲೈಡ್ಸ್ ಅಂತೀವಲ್ಲ ಅವ ಆಗಿವೆ. ಆದರೆ ಎಲ್ಲನೂ ಅದನ್ನು ಫೋಟೋಗಳ ಕಾಪಿಗಳು ಅಂತೀವಲ್ಲ ಅವುಗಳನ್ನು ಸಹ ರಾಶಿನೇ ಮನೆ ತುಂಬ ಸಂಗ್ರಹ ಆಗಿಬಿಟ್ಟಿದೆ. ಹಾಗಾಗಿ ಮನೆಯಲ್ಲಿ ಜಾಗದ ಅಭಾವ ಇರೋದರಿಂದ ಅತ್ಯಂತ ಅಮೂಲ್ಯವಾದ ಕೆಲವು ಚಿತ್ರಗಳನ್ನು ಮಾತ್ರ ಉಳಿಸ್ಕೊಂಡು ಇತರ ಹೆಚ್ಚುವರಿ ಚಿತ್ರಗಳನ್ನೆಲ್ಲ ನಾನು ಇಲ್ಲವಾಗಿಸಿಬಿಡ್ತಾ ಇದ್ದೀನಿ ಅನ್ನೋ ಸಂಗತಿ ನನಗೆ ತಿಳಿದ ಕೂಡಲೇ ಆಘಾತವೇ ಆಗೋಯ್ತು. ನನಗೆ ದಿಗ್ಭ್ರಮೆ ಆಗಿದ್ದೆ ಅಲ್ಲದೆ, ಖ್ಯಾತ ಛಾಯಾಗ್ರಾಹಕರೊಬ್ಬರ ಚಿತ್ರಗಳನ್ನು, ಅದರಲ್ಲೂ ಅಮೂಲ್ಯ ವರ್ಣ ಪಾರದರ್ಶಿಕೆಗಳನ್ನು ಈ ರೀತಿ ಅವಸಾನ ಮಾಡಿಸ್ತಾ ಇರೋದನ್ನು ಕಂಡು ನಾನು ಮುಮ್ಮಲ ಮರುಗಿದೆ. ನಾನು ಇತಿಹಾಸ ಸಂಶೋಧಕ ಕೂಡ ಆಗಿರೋದ್ರಿಂದ ಇವುಗಳೆಲ್ಲ ಸಂರಕ್ಷಿಸಿದ್ರೆ ಇವೆಲ್ಲ ಕೂಡ ಇತಿಹಾಸದ ಒಂದೊಂದು ಅಮೂಲ್ಯದ ಪುಟಗಳಾಗುತ್ತವೆ ಅನ್ನೋದನ್ನು ಕೂಡ ಮನಗಂಡೆ. ಕೂಡಲೇ ಅವರೆಲ್ಲ ವಿನಂತಿಸ್ಕೊಂಡೆ, ಸರ್ ಈ ಕೆಲಸನ ದಯವಿಟ್ಟು ಮಾಡಿಬಿಡಿ, ನೀವು ಚಿತ್ರಿಸಿರೋ ಒಂದೊಂದು ಚಿತ್ರನೂ ಬಹಳ ಅಮೂಲ್ಯವಾದ ಸಂಗ್ರಹ. ಈ ಚಿತ್ರಗಳು ನಿಮಗೊಬ್ಬರಿಗೆ ಸೇರಿದವು ಅಂತ ನೀವು ಖಂಡಿತ ಭಾವಿಸೋ ಹಾಗಿಲ್ಲ ಸರ್, ಇವು ನಾಡಿನ ಸಮಸ್ತ ಜನತೆಗೆ ಸೇರಿರತಕ್ಕಂತಹ ಸಾಂಸ್ಕೃತಿಕ ಆಸ್ತಿ, ಅಂದರೆ ಕಲ್ಚರಲ್ ಪ್ರಾಪರ್ಟಿ, ಎ ಪೀಸ್ ಆಫ್ ಹೆರಿಟೇಜ್ ಪೇಜ್ ಆಗಿದೆ ಸರ್. ದಯಮಾಡಿ ಇವುಗಳನ್ನು ನಾಶ ಆಗದಂತೆ ಏನಾದರೂ ಒಂದು ಪರ್ಯಾಯ ಕೆಲಸನ ನೀವು ದಯವಿಟ್ಟು ಯೋಚನೆ ಮಾಡಿ ಸರ್ ಅಂತ. ಆ ಪ್ರಯತ್ನನ ಕೂಡಲೇ ಅವ್ರು ನಿಲ್ಲಿಸಿ ಅವ್ರ ಕೈಯಲ್ಲಿದ್ದ ಕತ್ತರಿ ಕೂಡ ನಾನು ಬಲವಂತವಾಗಿ ಕಸ್ಕೊಂಬಿಟ್ಟೆ. ಸತ್ಯನ್ ಅವರು ಮುಂದುವರೆದು ಹೇಳಿದ್ರು, ಶರ್ಮಾಜಿ ಇವೆಲ್ಲನೂ ಇತಿಹಾಸದ ಅಮೂಲ್ಯವಾದ ಪುಟಗಳು ಅನ್ನೋದನ್ನು ನಾನು ಚೆನ್ನಾಗಿ ಬಲ್ಲೆ. ಇದ್ರ ಹಿಂದೆ ಅಡಗಿರೋ ನನ್ನ ಶ್ರಮನ ನೀವಲ್ಲದೆ ಇನ್ಯಾರು ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೇಳಿ. ಆದರೆ ಈ ರಾಶಿನ ಉಳಿಸ್ಕೊಳ್ಳೋಕೆ ಈಗ ನನ್ನಲ್ಲಿ ತುಂಬ ಜಾಗದ ಕೊರತೆ ಇದೆ. ಒಂದು ವೇಳೆ ಇವುಗಳನ್ನೆಲ್ಲ ನಾನು ಇತರ ಛಾಯಾಗ್ರಾಹಕರಿಗೆ ಕೊಡುಗೆಯಾಗಿ ನೀಡಿಬಿಟ್ಟೆ ಅಂದ್ಕೊಳ್ಳಿ, ಅವರು ಆ ಚಿತ್ರಗಳನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಮುಂದಿನ ದಿವಸಗಳಲ್ಲಿ. ಈ ಚಿತ್ರಗಳಿಂದ ಅವರು ಹಣ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನನ್ನ ಹೆಸರನ್ನು ಕೂಡ ಅವರು ಇದ್ರ ಜೊತೆಗೆ ಸೂಚಿಸೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿನೇ ನನ್ನ ಶ್ರಮನ ಇನ್ನೊಬ್ಬರು ಎನ್ಕ್ಯಾಶ್ ಮಾಡಿಕೊಳ್ಳದೇ ಇರಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ ಅನ್ನೋದನ್ನು ತಮ್ಮ ಸ್ಪಷ್ಟವಾದ ಮಾತುಗಳ ಮೂಲಕ ನನಗೆ ವಿವರಿಸಿದರು. ನಾನು ಏನೂ ಮಾತಾಡೋಕ್ಕಾಗದೆ ಮೂಕ ಪ್ರೇಕ್ಷಕರಾಗಿ ಅವರನ್ನು ನೋಡ್ತಾ ಇದ್ದೆ. ಕಡೆಗೆ ಅವರೇ ಮುಂದುವರೆದು, ಸರಿಯಪ್ಪ, ಈ ಹೆಚ್ಚುವರಿ ಚಿತ್ರಗಳೆಲ್ಲನೂ ನೀವೇ ಪಡ್ಕೊಳ್ತೀರಾ, ನಿಮ್ಮೇಲೆ ನನಗೆ ಭರವಸೆ ಇದೆ, ಒಂದು ವೇಳೆ ನೀವು ದುಡ್ಡು ಮಾಡಿಕೊಂಡ್ರೂ ನನ್ನ ಒಪ್ಪಿಗೆ ಇದೆ. ಅದಕ್ಕೆ ನೆನಪು ಬಂದರೆ ಈ ಚಿತ್ರಗಳನ್ನು ಮುಂದೆ ಎಂದಾದರೂ ಬಳಸ್ಕೊಂಡಾಗ ನನ್ನ ಹೆಸರನ್ನು ನಮೂದಿಸಿದ್ರೆ ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ನಾನು ಇಲ್ಲದೆ ಇದ್ದ ಕಾಲದಲ್ಲಿ ಅಂತ ಹೇಳಿ, ಶರ್ಮಾಜಿ ನೀವೇ ಪಡ್ಕೊಳ್ತೀರಾ ಹೇಗೆ ಅಂತ ಮತ್ತೊಂದು ಸಲ ನನ್ನ ಪ್ರಶ್ನೆ ಮಾಡಿದಾಗ ನಾನು ನಿರುತ್ತರನಾದೆ ಅಂತಲೇ ಹೇಳಬೇಕಲ್ವ. ಸರ್ ನೀವು ದೊಡ್ಡ ಮನಸ್ಸು ಮಾಡಿ ಆಶೀರ್ವದಿಸೋದಾದರೆ ನಾನು ಖಂಡಿತ ಇವುಗಳನ್ನು ಸ್ವೀಕರಿಸಿ ಸಂರಕ್ಷಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಈಗ ಹರಿದು ಹೋಗಿರೋ ಚಿತ್ರಗಳನ್ನು ಸಹ ಮತ್ತೆ ಒಂದುಗೂಡಿಸಿ ಅವಕ್ಕೆ ಪುನರ್ಜೀವ ನೀಡ್ತೀನಿ. ಮುಂದೆ ಎಂದಾದರೂ ಅವುಗಳನ್ನು ಬಳಸಿದ್ರೆ ಅದರ ಜೊತೆ ನಿಮ್ಮ ಹೆಸರನ್ನು ಕೂಡ ಸ್ಮರಿಸ್ಕೊಳ್ತೀನಿ ಅಂತ ವಚನ ಇತ್ತೆ ಅವರಿಗೆ.
ಆಗ ಅವರು ತಮ್ಮ ಕತ್ರಿನ ದೂರ ತಳ್ಳಿಬಿಟ್ಟು ಸರಿ ಕೆಳಗೆ ಹರಡಿದಂತಹ ಚಿತ್ರಗಳನ್ನು ಮಾತ್ರ ಸಂಗ್ರಹಿಸಿಕೊಳ್ಳದೆ ಹಾಳಾಗದೆ ಉಳಿದಂತಹ ಸ್ಲೈಡ್ಗಳನ್ನು ಅವರು ನನಗೆ ಹಸ್ತಾಂತರಿಸಿಬಿಟ್ರು ಅದಲ್ಲದೆ ಸತ್ಯನ್ ಅವರು ನೆನಪಿಸಿಕೊಂಡು ಒಂದು ಮಾತನ್ನು ನನಗೆ ಹೇಳೋದನ್ನು ಮರೀಲಿಲ್ಲ ಶರ್ಮಾಜಿ ಇಂಥ ಸರಕು ನನ್ನ ಬಳಿ ಇನ್ನೂ ಅನೇಕವೇ ಇದೆ ಅವುಗಳನ್ನೆಲ್ಲ ಬೇಕಾದ್ದು ಬೇಡವಾದ್ದು ಅಂತ ಬೇರ್ಪಡಿಸಿ ನಿಮಗೆ ನಾನು ಕರೆ ಮಾಡ್ತೀನಿ ಆವಾಗ ಬಂದು ನೀವು ಸಂಗ್ರಹಿಸ್ಕೊಳ್ಳಿ ಆಗ್ಬೋದೋ ಅಂತ ಸಲಹೆ ನೀಡಿದ್ರು ಇದಕ್ಕಾಗಿ ಅವರು ಅನೇಕ ಬಾರಿ ನನಗೆ ಕರೆ ಮಾಡ್ತಾ ಇದ್ರು ಕೂಡ ನಾನು ಅವರ ಬಳಿ ಹೋಗ್ತಾ ಇದ್ದೆ ಆಗಾಗ ಅವರು ಅನೇಕ ಡಬ್ಬಿಗಳಲ್ಲಿ ಹಾಗೂ ಕವರ್ಗಳ ಮೇಲೆ ಅವ್ರ ಕೈಯಿಂದನೇ ದಪ್ಪ ಅಕ್ಷರಗಳಲ್ಲಿ ಮೈನಾ ಮೈನಾ ಅಂತ ಬರೆದು ಇಟ್ಟಿರ್ತಾ ಇದ್ರು ಒಟ್ಟಿನಲ್ಲಿ ಸತ್ಯವಾದಿ ಪದ್ಮಶ್ರೀ ಟಿ ಎಸ್ ಸತ್ಯನ್ ಅವರು ನನ್ನ ಸಂಗ್ರಹದ ಹೃದಯವಂತರ ಪಟ್ಟಿಯಲ್ಲಿ ಒಬ್ಬ ಪ್ರಮುಖರಾಗಿ ಸ್ಥಾನ ಪಡ್ಕೊಂಡಿದ್ದಾರೆ ಅನ್ನೋದು ನನಗೆ ತುಂಬಾ ಸಂತೋಷದ ವಿಷಯ ಇವತ್ತು ಸ್ವರ್ಗದಲ್ಲಿ ಇರತಕ್ಕಂತಹ ಕನ್ನಡಮ್ಮನ ಹೆಮ್ಮೆಯ ಪುತ್ರ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಕೀರ್ತಿ ಶೇಷ ಟಿ ಎಸ್ ಸತ್ಯನ್ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತ ನಾವು ನೀವು ಈಗ ಅಪೇಕ್ಷಿಸಬೇಕಾದ ಸಮಯ